ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 239. ಈ ಅದ್ಭುತವಾದ ಸಾಕ್ಷಿಯ ಸ್ವರವು ನಮ್ಮ ಮನಸ್ಸಿಗೆ ಯೆರೂಸಲೇಮ್ ಪ್ರವೇಶಿಸಿದ ಆ ವಿಜಯ ಯಾತ್ರೆಯಲ್ಲಿ ನಮ್ಮ ಕರ್ತನು ನುಡಿದ ಮಾತುಗಳನ್ನು ಪ್ರಭಾವಯುತವಾಗಿ ನೆನಪಿಗೆ ತರುತ್ತದೆ. ಆತನು ಅಂದು ಇಸ್ರಾಯೇಲ್ಯರಿಗೆ ಆತನ ಶಿಷ್ಯ ಸಮೂಹದವರ ಜಯ ಘೋಷಗಳ ಮಧ್ಯೆ ತಾನು ಅವರ ಅರಸನೆಂದು ಸಾಂಕೇತಿಕವಾಗಿ ತೋರಿಸಿಕೊಟ್ಟನು. ಆ ಜನರು ದೇವರು ಅವರಿಗೆ ಮಾಡಿದ ಮಹತ್ಕಾರ್ಯಗಳನ್ನು ಸ್ತುತಿಸುವವರಾಗಿ ಕರ್ತನ ಹೆಸರಿನಲ್ಲಿ ಬರುವ ಅರಸನಿಗೆ ಆಶೀರ್ವಾದ. ಪರಲೋಕದಲ್ಲಿ ಮಂಗಳ, ಮೇಲಣ ಲೋಕದಲ್ಲಿ ಮಹಿಮೆ ಎಂಬ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಿದ್ದರು. ಜನರ ಗುಂಪಿನಲ್ಲಿದ್ದ ಪರಿಸಾಯರಲ್ಲಿ ಕೆಲವರು, ಬೋಧಕನೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದ್ದಕ್ಕೆ ಆತನು, ಇವರು ಸುಮ್ಮನಾದರೆ ಈ ಕಲ್ಲುಗಳೇ ಕೂಗುವವು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಲೂಕಾ 19:38-40 ವಚನಗಳು. ಅದರಂತೆ ಇಂದು ಇದೆ. ಮಹಿಮೆಯ ರಾಜನು ನಿಜವಾಗಿಯೂ ಬಂದಿದ್ದಾನೆ ಮತ್ತು ಅವನ ಸಾಕ್ಷಿಗಳ ಬಹುಪಾಲು ಜನರು ಜೋರಾಗಿ ಸಂತೋಷ ಪಡಬೇಕು ಮತ್ತು ಕರ್ತನ ಹೆಸರಿನಲ್ಲಿ ಬರುವ ರಾಜನನ್ನು ಆಶೀರ್ವದಿಸಬೇಕೆಂದು ಹೇಳಬೇಕು. ಅವರು ಮೂಕರಾಗಿದ್ದಾರೆ, ಕೆಲವರು ಸಭಾಮಂದಿರದಿಂದ ಹೊರಹಾಕಲ್ಪಡುತ್ತಾರೆ ಎಂದು ಭಯಪಡುತ್ತಾರೆ. ಕೆಲವರು ನಿದ್ರಾಜನಕ ಸೋಮಾರಿತನದಿಂದ ಅಥವಾ ಲೌಕಿಕತೆಯ ಮಾದಕತೆಯಿಂದ ವಿಚಾರಣೆಯ ದಿನದ ಬಗ್ಗೆ ಅಜ್ಞಾನಿಗಳಂತೆ ಇದ್ದಾರೆ. ಈ ಮಹಾನ್ ಪಿರಮಿಡ್ನ ಸಾಕ್ಷಿಗಳು ಯಾವುದೇ ನಿರ್ದಿಷ್ಟ ಸ್ವರಗಳಲ್ಲಿ ಕೂಗುತ್ತಿಲ್ಲ. ಈ ಮಹಾಸೌಧದ ಪ್ರತಿಯೊಂದು ಅಂಗುಲವು ದೇವರ ಜ್ಞಾನವನ್ನು, ಶಕ್ತಿಯನ್ನು ಮತ್ತು ಕೃಪೆಯನ್ನು ವಾಕ್ಚಾತುರ್ಯದಿಂದ ಸಾರಿ ಹೇಳುತ್ತಿವೆ. ಈ ಘನಕಲ್ಲಿನ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದು ಪ್ರಕೃತಿಯ ಬಿರುಗಾಳಿಗಳ ಶಕ್ತಿಯನ್ನು ಮೀರಿ ಅಥವಾ ವಿನಾಶಕನ ನಿರ್ದಯ ಕೈಯಿಂದ 4,000 ವರ್ಷಗಳಿಂದ ದೇವರ ಮಹಾನ್ ಯೋಜನೆಗಳ ಹೊರಗಣ ರೇಖಾಚಿತ್ರಗಳು ಅದೇ ರೀತಿ ಬಹಿರಂಗಪಡಿಸಿದ ಮತ್ತು ಸಮರ್ಥಿಸಲ್ಪಟ್ಟು ನಿಂತಿದೆ. ಆದರೆ ಯುಗ ಯುಗದಲ್ಲಿ ಭವಿಷ್ಯವಾಣಿಯ ಖಚಿತ ಪದದ ಸಾಕ್ಷ್ಯವನ್ನು ಮರೆಮಾಡಲಾಗಿದೆ. ಐಗುಪ್ತ ದೇಶದಲ್ಲಿ ಕರ್ತನಿಗೆ ಸಾಕ್ಷಿ ಎಂಬ ಈ ಸಾಕ್ಷ್ಯವು ಲಿಖಿತ ವಾಕ್ಯದಂತೆ ಮೆರವಿನ ಗುಂಡಿ, ಅಲ್ಲಿರುವ ಹಳೆಯ ಕ್ರಮಗಳ ಅಂತಿಮ ಧ್ವಂಸಕ್ಕೆ ಮತ್ತು ಹೊಸದರ ಅದ್ಭುತವಾದ ಸ್ಥಾಪನೆಗೆ ಗಂಭೀರವಾದ ಮತ್ತು ದೃಢವಾದ ನಿಖರತೆಯೊಂದಿಗೆ ಸೂಚಿಸುತ್ತದೆ. ದೇವರ ಅದ್ಭುತ ಪಾತ್ರವಾದ ಈ ಶಾಶ್ವತ ಕಟ್ಟಡದ ದೃಢೀಕರಣದಲ್ಲಿನ ಮುಖ್ಯ ಮೂಲೆಗಲ್ಲಾದ ಕ್ರಿಸ್ತ ಏಸುವಿನ ಅಡಿಯಲ್ಲಿ ಇದನ್ನು ನೂತನವಾಗಿ ನಿರ್ಮಿಸಬೇಕು. ಆಮೇನ್. ಆಮೇನ್. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿಗೆ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಎಂಬ ಈ ವಾಲ್ಯೂಮ್ ಸ್ಟಡಿ ದೇವರ ಕೃಪಾಶೀರ್ವಾದದಿಂದ ಓದಿ ಮುಗಿಸಲಾಗಿದೆ. ದೇವರು ಅನುಗ್ರಹಿಸಿದ ಆತನ ಸಹಾಯಕ್ಕಾಗಿ ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.